ಕೆಲವು ಒನ್ ಲೈನರ್ಸ್ ಅಂತ ಅದಕ್ಕೆ ಅಂದರೆ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆನ್ಸರ್ಗಳು. ಈ ಜೋಕ್ಗಳೆಲ್ಲ ಭಾಳ ಹಳೆಯದು, ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ, ಇವೆಲ್ಲ ಕೇಳಿರ್ಬೋದು ಸುಮಾರು ಜನ. ಮಿಲ್ಕಾ ಸಿಂಗು ಅವಾಗ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿ ಅವನು ಕೂತ್ಕೊಂಡಿದ್ದಂತೆ ಕುರ್ಚಿ ಮೇಲೆ, ಸ್ವಲ್ಪ ಆರಾಮಾಗಿ ಕೂತ್ಕೋಣ ಅಂತ. ಆರ್ ಯು ರಿಲ್ಯಾಕ್ಸಿಂಗ್ ಅಂತ ಯಾರೋ ಕೇಳಿದಂತೆ, ನೋ ಐ ಆಮ್ ಮಿಲ್ಕಾ ಸಿಂಗ್ ಅಂತ. ಆಫ್ಟರ್ ಸಂಜೀವ್ ರೆಡ್ಡಿ ಅವರು ಯು ಎಸ್ ವಿಸಿಟ್ ಮಾಡಿದಾಗ ಅಲ್ಲಿ ಜೈಲ್ ಸಿಂಗ್ ಹೋಗಿದ್ರಂತೆ. ಜೈಲ್ ಸಿಂಗ್ ಇವರು ಬಂದ್ಬಿಟ್ಮೇಲೆ ಜೈಲ್ ಸಿಂಗ್ ಹೋಗಿದ್ರಂತೆ. ಅವರು ಅಲ್ಲಿ ಹೆಲ್ತ್ ಚೆಕಪ್ ಹೋದಾಗ ಆರ್ ಯು ರೆಡ್ಡಿ ಏನಂತೆ, ನೋನೋ ಐ ಆಮ್ ಜೈಲ್ ಸಿಂಗ್ ಅಂದಂತೆ. ಹಿಂದೆ ಸಂಜೀವ್ ರೆಡ್ಡಿ ಹೋಗಿದ್ರು, ಆರ್ ಯು ರೆಡ್ಡಿ ಅಂದರೆ ರೆಡ್ಡಿ ಅನ್ಕೊಂಡು, ನೋನೋ ಐ ಆಮ್ ಜೈಲ್ ಸಿಂಗ್ ಅಂದ. ಎಳೆಯ ಕೋಳಿಗೂ ಬಲ್ತಿರೋ ಕೋಳಿಗೂ ಹೇಗೆ ವ್ಯತ್ಯಾಸ ಗೊತ್ತಾಗುತ್ತೆ? ಎಳೆ ಕೋಳಿಗೂ ಬಂತಿರೋ ಕೋಳಿಗೂ ಹೇಗಪ್ಪ ಹೇಗೆ ವ್ಯತ್ಯಾಸ ತಿಳ್ಕೊಳ್ಳೋದು, ಹೌ ಟು ಡಿಫ್ರೆನ್ಷಿಯೇಟ್ ಅಂತಂದೆ. ಹುಡುಗ ಹೇಳಂತೆ, ಹಲ್ಲಿಂದ ಸಾರ ಅಂತ. ಏನ ಅಯ್ಯೋ ಹುಚ್ಚ, ಕೋಳಿಗಳಿಗೆ ಎಲ್ಲರ ಹಲ್ಲಿರುತ್ತೇನೋ ಅನ್ನಂತೆ. ಕೋಳಿಗಳಿಗೆಲ್ಲ ಸಾರ್ ನಮಗಿರುತ್ತಲ್ಲ, ತಿಂದಾಗ ಗೊತ್ತಾಗತ್ತೆ ಅಂತ. ಒಬ್ಬ ಜ್ಯೋತಿಷಿ ಒಬ್ಬ ಹೋದ ಒಬ್ಬ ಯುವತಿ ಹೋದ್ಲಂತೆ ಅಸ್ಟ್ರಾಲಜರ್ ಹತ್ರ. ಏನಮ್ಮ ಏನು ಬಂದಿದ್ದಿ ಮದುವೆ ಗೊತ್ತಾಯಿತು ಅಂತ? ಗೊತ್ತಾಯಿತು, ನಿಮ್ಮ ವುಡ್ ಬಿ ಹಸ್ಬೆಂಡು ಭವಿಷ್ಯ ಕೇಳಕ್ಕೆ ಬಂದಿದ್ಯಾ ಅಂತ ಹೇಳಿದಂತೆ. ಅಯ್ಯೋ ಬಿಡಿ, ಅವ್ರ ಭವಿಷ್ಯ ನನ್ನ ಕೇಳಿ ಇದೆ, ಹಿಂದೆ ಏನಾಯಿತು ಭೂತ್ಕಾಲದ ವಿಚಾರಗಳು ಹೇಳಿ, ಅವನ ಬ್ಯಾಕ್ ಹಿಸ್ಟ್ರಿ ಎಲ್ಲ ಹೇಳಿ ಅಂತೆ. ಭವಿಷ್ಯ ನನಗೆ ಗೊತ್ತು, ಅವ್ರ ಭವಿಷ್ಯ ನನ್ನ ಕೇಳಿ ಇದೆ, ಅವ್ರ ಹಿಂದೆ ಏನಾಗಿದ್ರು ಭೂತಕಾಲದ ವಿಚಾರಗಳು ಹೇಳಿ ಅಂತಂತೆ. ಒಬ್ಬ ರಾಜಕಾರಣಿಗಳು ಒಂದು ಜೈಲಿಗೆ ಕರೆಸಿದ್ದಂತೆ ಚೀಫ್ ಗೆಸ್ಟಾಗಿ. ಅವರು ಮಾಮೂಲು ಸ್ಟೈಲಲ್ಲಿ ಹೇಳಿ ಅವ್ರನ್ನ ಉದ್ದೇಶಿ ಒಂದೆರಡು ಮಾತಾಡಿ ಸಾರಂತೆ. ಅಲ್ಲಿ ಆರ್ಗನೈಸರ್ ಎದ್ದು ನಿಂತ್ಕೊಂಡ್ರಂತೆ, ಎಲ್ಲ ಜೈಲ್ ನಿವಾಸಿಗಳು ನೋಡಿದ್ರಂತೆ, ಪ್ರಿಸನರ್ಸ್ ನೋಡಿ, ನೀವೆಲ್ಲ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರೋದು ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ. ಪ್ರಿಸನರ್ಸ್ ಜಾಸ್ತಿ ಆಗಬೇಕಾ? ಎಲ್ಲೋ ಭಾಷಣ ಮಾಡಿದ್ದು ಸೇಮ್ ಡೈಲಾಗ್ ಇಲ್ಲೂ ಹೊಡೆದ್ಬಿಟ್ಟು, ಇಲ್ಲಿಗ ಅದು ಅಪ್ಲೈನೇ ಆಗಲ್ಲ. ಒಬ್ಬರು ಜ್ಯೋತಿಷಿ ಬೋರ್ಡ್ ಹಾಕ್ಕೊಂಡಿದ್ರಂತೆ, ಒಂದು ಪ್ರಶ್ನೆಗೆ ಮೂರು ಪ್ರಶ್ನೆಗಳಿಗೆ 100 ರೂಪಾಯಿ, ಮೂರು ಪ್ರಶ್ನೆಗಳಿಗೆ 100 ರೂಪಾಯಿ ಅಂತ ಬೋರ್ಡ್ ಹಾಕಿದರು. ಯಾರೋ ಹೋದಂತೆ, ಸ್ವಾಮಿ ನಾವು ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದಾ ಅಂತ ಹೇಳ್ದೆ. ಹ್ಞೂ ಆಯಿತು, ಇನ್ನೆರಡನೇ ಪ್ರಶ್ನೆ ಕೇಳಿ ಅಂತ. ಅದೇ ಫಸ್ಟ್ ಪ್ರಶ್ನೆ, ನಿಮ್ಮ ರೋಗಕ್ಕೆ ಔಷಧಿ ಅಂದರೆ ವಿಶ್ರಾಂತಿ, ನೀವು ಯಾವ ಕೆಲಸವನ್ನು ಮಾಡಬೇಡಿ ಅಂತ ಡಾಕ್ಟರ್ ಒಬ್ಬಗೆ ಅಡ್ವೈಸ್ ಮಾಡಿದ್ರು. ಬೇರೆ ಯಾವುದಾದ್ರು ಔಷಧಿ ಇದ್ರೆ ಹೇಳಿ ಡಾಕ್ಟ್ರೇ, ನೀವು ಹೇಳಿದಾಗೆ ಹುಟ್ಟಿದಾಗಿಂದ ಇರೋ ತನಕ ನಾನು ಮಾಡ್ಕೊಂಡು ಬಂದಿರೋದು ಅದೇ ಕೆಲಸನೇ, ಬೇರೆ ಏನಾಯಿದ್ರೆ ಹೇಳಿ ಅಂತೆ. ಚರ್ಮ ರೋಗ ಸ್ಕಿನ್ ಸ್ಪೆಷಲಿಸ್ಟ್ ಇರ್ತಾರೆ, ಯಾರೋ ಇಂಟರ್ವ್ಯೂ ಮಾಡ್ತಿದ್ದಂತೆ, ಯಾಕೆ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಆದ್ರಿ, ಬೇರೆ ಯಾವುದು ಮೆಡಿಕಲ್ ಫೀಲ್ಡ್ ಹೋಗಲಿಲ್ಲ, ಯಾಕೆ ವೈ ಡಿಡ್ ಯು ಚೂಸ್ ಓನ್ಲಿ ಸ್ಕಿನ್ ಸ್ಪೆಷಾಲಿಟಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಒಟ್ಟು 3 ಕಾರಣ. ಒಂದು, ರೋಗಿಗಳು ಮಧ್ಯರಾತ್ರಿ ಬಂದು ಎಬ್ಸಲ್ಲ. ಸ್ಕಿನ್ ಪ್ರಾಬ್ಲಮ್ ಆಗಿದ್ದಂತ ಮಧ್ಯರಾತ್ರಿ ಬೆಲ್ ಹೊಡೆದು ಫೋನ್ ಮಾಡಿ ಯಾರು ಎಬ್ಸಲ್ಲ, ಅದು ಒಂದೇ ಕಾರಣ. ಎರಡನೇ ಕಾರಣ, ಅವ್ರಿಗೆ ಸಾಯೋ ಭಯ ಇರಲ್ಲ, ಸ್ಕಿನ್ನಿಂದ ಏನೋ ಆಯಿತು ಅಂತ ಯಾರಿಗೋ ಸಾಯೋ ಭಯ ಇರಲ್ಲ. ಮೂರನೇದಾಗಿ, ಅವ್ರಿಗೆ ಪೂರ್ತಿ ಗುಣ ಆಗಲ್ಲ, ಅಂದರೆ ಪರ್ಮನೆಂಟ್ ಪೇಷಂಟ್ ಅವರಿಂದ ಬೇಕಾದ ಸಂಪಾದನೆ ಮಾಡು. ಈ 3 ಕಾರಣಗಳಿಗೆ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಆದೆ ಅಂತ ಹೇಳಿದ್ರಂತೆ. ಚರ್ಮ ರೋಗ ಸ್ಪೆಷಲಿಸ್ಟ್ ಆದೆ ಅಂತ ಹೇಳಿದ್ರಂತೆ. ಡಾಕ್ಟರ್ ಕೇಳಿದಂತೆ, ಏನೇ ರಾತ್ರಿ ಸಿಕ್ಕಾಪಟ್ಟೆ ಜ್ವರ ಅಂದೆಲ್ಲ, ಹೈ ಟೆಂಪರೇಚರ್ ಅಂದೆಲ್ಲ, ನಿನ್ನ ಹಲ್ಲುಗಳು ಕಟ್ಕಟ 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 ಅಂತ ಕಡಿತಾ ಇತ್ತಾ ಅಂತ ಕೇಳಿದಂತೆ. ನನಗೇನೋ ಗೊತ್ತಿಲ್ಲ ಡಾಕ್ಟ್ರೆ, ನನ್ನ ಹಲ್ ಸೆಟ್ನ ಒಂದು ಲೋಡ್ದ ನೀರು ಹಾಕಿ ಇಟ್ಬಿಟ್ಟಿದ್ದೇನಂತ. ಸಮಾರಂಭ ಅತ್ತ ಎಷ್ಟು ಕೆಟ್ಟದಾಗಿ ಹೇಳಿದಂತೆ, ಒಂದು ಸಮಾಜದಲ್ಲಿ ಒಂದು ಸಂಗೀತ ಸಭೆಯಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಇಬ್ಬರು ಪಕ್ಕದಲ್ಲಿ ಕೂತಿದ್ರು, ಸಂಗೀತ ಕಾರ್ಯಕ್ರಮ ನಡೀತಿತ್ತು. ಅವರು ಪಕ್ಕದಲ್ಲಿ ಕೂತವ್ರಿಗೆ, ಏನು ಸರ್ ಇದು ಇಷ್ಟು ಕೆಟ್ಟದಾಗಿ ಹೇಳ್ತಿದ್ದಾರೆ, ಯಾರಿದು? ಅವಳು ನನ್ನ ಹೆಂಡತಿ. ಹೌದಾ ಸರ್, ನಿಮ್ಮ ಮಿಸ್ಸೆಸ್ ಚೆನ್ನಾಗಿ ಹೇಳ್ತಿದ್ದಾರೆ. ಅದು ಏನು ಸರ್ ಅದು ಸಾಹಿತ್ಯ ಹಾಗಿದೆ, ಒಂಚೂರು ಚೆನ್ನಾಗಿಲ್ಲ. ಅದ್ಯಾರು ಸರ್ ಬರ್ದಿದ್ದು? ಅದು ನಾನೇ ಬರ್ದಿದ್ದು. ಪಕ್ಕದಲ್ಲೇ ಕೂತಿದ್ದಾನೆ, ಅವನ ಹೆಂಡತಿ ಹಾಡ್ತಾಳೆ, ಇವನು ಸಾಹಿತ್ಯ ಬರೆದಿದ್ದಾನೆ.
ಈ ತರ ಕಾಮೆಂಟ್ ಮಾಡಿದ್ರೆ ಅವ್ರು ಕೇಳೋನ್ ಗತಿ ಏನು, ಹೇಳಿಸ್ಕೊಂಡು ಗತಿ ಏನು?